ಚಪಾತಿ ಮಾಡುವ ವಿಧಾನ. ಚಪಾತಿಯನ್ನು ಹೀಗೆ ಹೀಗೆ ಫ್ಲ್ಯಾಟ್ ಮಾಡಿ ಈಗ ಚಪಾತಿ ಉಂಡೆಯನ್ನು ತೆಗೆದುಕೊಂಡು ಅದರ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಹೀಗೆ ತಿರುಗಿಸಿ ಲಟ್ಟಣಿಗೆಯಲ್ಲಿ ಈ ಥರ ಮಾಡಬೇಕು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀವು ಚಪಾತಿ ಮಾಡುವ ಹೊಸಬರಾಗಿದ್ದರೆ ಹೀಗೆ ಕಲಿಯಿರಿ, ನಾವು ಕಲಿಸುತ್ತೇವೆ, ನೀವು ಕಲಿಯಿರಿ. ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕ್ವಶನ್ ಇದ್ದರೆ ಕೇಳಿ, ಮತ್ತೆ ಬರ್ತೇನೆ. ಈಗ ಲಟ್ಟಣಿಗೆಯಲ್ಲಿ ಚಪಾತಿ ಫಾರ್ಮೇಷನ್ ಮಾಡಾಯಿತು. ಒಂದು ಚಪಾತಿಯನ್ನು ಸುಡುವಾಗ ಮತ್ತೆ ಬರ್ತೇನೆ, ನೀವು ರೆಡಿಯಾಗಿರ್ರಿ.